ಓಂ ಶ್ರೀ ಮುಕ್ತಿನಾಗಾಯ ನಮಃ. ತುಂಬ ಜನ ಕರೆಗಳನ್ನು ಮಾಡಿದಾಗ ಅಥವಾ ಮೆಸೇಜ್ಗಳನ್ನು ಮಾಡಿದಾಗ ಹೇಳ್ತಾ ಇರ್ತಾರೆ, ನೀವು ಎಲ್ಲದಕ್ಕೂ ಹೇಳ್ತಿರ್ತೀರ, ಗರ್ಭಿಣಿ ಸ್ತ್ರೀಯರಿಗೆ ಏನೆಲ್ಲ ಆಹಾರ ತೆಗೆದುಕೊಂಡ್ರೆ ಒಳ್ಳೆಯದು ಇದನ್ನು ಕೂಡ ತಿಳಿಸ್ಕೊಡಿ ಅಂತ. ಇದನ್ನು ನಾನು ನನ್ನ ಪುಸ್ತಕಗಳಲ್ಲೆಲ್ಲ ಬರೆದಿದ್ದೀನಿ, ಮತ್ತು ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀವಿ. ಮತ್ತು ಕೂಡ ಕೆಲವೊಮ್ಮೆ ಕೆಲವು ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗತ್ತೆ ಅನ್ನೋ ವಿಚಾರ ಇರುತ್ತೆ. ಹಾಗಾಗಿ ಮತ್ತೊಂದು ಪದಾರ್ಥವನ್ನು ಸೇವನೆ ಮಾಡೋದಕ್ಕೆ ಹೇಳೋದಕ್ಕೋಸ್ಕರ ಈ ಒಂದು ಪ್ರಯತ್ನ. ಹೌದು, ಗರ್ಭಿಣಿ ಸ್ತ್ರೀಯರಿಗೆ ಆಹಾರದಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ನು ಇರೋದಿಲ್ಲ. ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ, ಅವರಿಗೆ ಯಾವುದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಅದೆಲ್ಲವನ್ನು ತಿನ್ಬೋದು. ಅದರಲ್ಲಿ ಕೂಡ ಪೌಷ್ಟಿಕಾಂಶ ಇರತಕ್ಕಂತಹ ಆಹಾರವನ್ನು ಹೆಚ್ಚೆಚ್ಚು ತಿನ್ನೋದ್ರಿಂದ ಬೆಳೆಯುವ ಒಳಗಡೆ ಇರತಕ್ಕಂತಹ ಮಗುವಿಗೆ ಒಳಭಾಗದಿಂದಲೇ ಪುಷ್ಟಿಯನ್ನು ಕೊಟ್ಟಾಗ ಮಾತ್ರ ಮುಂದೆ ಅದಕ್ಕೆ ಅಪೌಷ್ಟಿಕತೆ ಉಂಟಾಗೋದಿಲ್ಲ. ತಾಯಿಯ ಗರ್ಭದಲ್ಲಿ ಏನಾದರೂ ಅಪೌಷ್ಟಿಕತೆ ಉಂಟಾದರೆ ಆಮೇಲೆ ಅದು ಅಷ್ಟು ಸುಲಭವಾಗಿ ಸರಿಪಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಸ್ತ್ರೀ ಗರ್ಭಿಣಿ ಇರುವಾಗಲೇನೇ ಹೆಚ್ಚು ಪೌಷ್ಟಿಕಾಂಶ ಇರತಕ್ಕಂಥ ಆಹಾರ ಸೇವನೆ ಮಾಡೋದು ತುಂಬ ಮುಖ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಮತ್ತೊಂದು ಪದಾರ್ಥವನ್ನು ಸೇವನೆ ಮಾಡೋದಕ್ಕೆ ಹೇಳ್ತೀನಿ. ತಿನ್ನೋದಕ್ಕೆ ಖುಷಿಯೂ ಆಗಬೇಕು, ತಿನ್ನೋದಕ್ಕೆ ಚೆನ್ನಾಗೂ ಇರಬೇಕು, ಅದರಿಂದ ಅನುಕೂಲವೂ ಆಗಬೇಕು ಅಂತಹ ಪದಾರ್ಥ ಅಂದರೆ ಅದು ಸ್ವೀಟ್ ಕಾರ್ನ್, ಸಿಹಿ ಜೋಳ. ಸಿಹಿ ಜೋಳ ಎಲ್ಲ ಕಡೆ ಸಿಕ್ಕುವಂಥದ್ದು, ರಸ್ತೆ ರಸ್ತೆಯಲ್ಲೂ ಕೂಡ ಗಾಡಿಗಳಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಇವಾಗ ಇದು ಎಲ್ಲ ಭಾಗದಲ್ಲಿಯೂ ಸಿಕ್ಕುವಂಥದ್ದು, ಏನೂ ಕಷ್ಟಪಡಬೇಕಾಗಿಲ್ಲ. ಇದು ತಿನ್ನೋಕ್ಕೂ ತುಂಬ ಸೊಗಸಾಗಿರುತ್ತೆ, ಎಲ್ಲರಿಗೂ ಇಷ್ಟವೂ ಆಗುತ್ತೆ. ಇದನ್ನು ಬೇಕಾದಷ್ಟು ರೀತಿಯಲ್ಲಿ ಅಡುಗೆಯಲ್ಲಿ ಉಪಯೋಗಿಸ್ಬೋದು, ಏನೂ ಇಲ್ಲಾಂದರೆ ಹಾಗೆ ಬಿಡಿಸ್ಕೊಂಡು ತಿನ್ಬೋದು, ಇಲ್ಲಾಂದರೆ ಬೇಯಿಸ್ಬಿಟ್ಟು ಒಂಚೂರು ಉಪ್ಪು ಪೆಪ್ಪರು ಹಾಕ್ಕೊಂಡು ತಿನ್ಬೋದು, ಹೇಗೆ ಬೇಕಾದರೂ ತಿನ್ಬೋದು. ಹೇಗಾದರೂ ತಿನ್ನಿ, ಈ ಸ್ವೀಟ್ ಕಾರ್ನನ್ನು ತಿಂತಾ ಬನ್ನಿ. ತಿನ್ನೋದ್ರಿಂದ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯ ಪೌಷ್ಟಿಕಾಂಶವೂ ಸಿಕ್ಕತ್ತೆ, ಹುಟ್ಟುವ ಮಗುವಿಗೆ ಕೂಡ ಅಪೌಷ್ಟಿಕತೆ ಉಂಟಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ತಿನ್ನೋದ್ರಿಂದ ಮಗುವಿಗೆ ಮುಂದೆ ಕಣ್ಣಿನ ದೃಷ್ಟಿಗೆ ಯಾವುದೇ ರೀತಿಯ ಸಮಸ್ಯೆಯೂ ಬರೋದಿಲ್ಲ. ಇದು ತುಂಬ ಮುಖ್ಯ, ಅದಕ್ಕಾಗಿಯೇ ನಾನಿವತ್ತು ಹೇಳ್ತಾ ಇರುವಂಥದ್ದು. ಇದನ್ನು ತಿನ್ನೋದ್ರಿಂದ ಇತ್ತೀಚೆಗೆ ಏನಾಗ್ತಾ ಇದೆ, ಮಕ್ಕಳು ಹೆಚ್ಚು ಹೆಚ್ಚು ಮೊಬೈಲ್ ವೀಕ್ಷಣೆ ಮಾಡುವಂಥದ್ದು, ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಕಂಪ್ಯೂಟರ್ಗಳನ್ನು ನೋಡ್ತಕ್ಕಂಥದ್ದು, ಟಿವಿಯನ್ನು ನೋಡುವಂಥದ್ದು, ಹೆಚ್ಚು ಹೆಚ್ಚು ಪ್ರಖರವಾಗಿರ್ತಕ್ಕಂತಹ ಬೆಳಕಿನಲ್ಲಿ ಕೆಲಸವನ್ನು ಮಾಡುವಂಥದ್ದು, ಈ ಎಲ್ಲ ಕಾರಣಗಳಿಂದಾಗಿ ಏನಾಗ್ತಾ ಇದೆ, ಕಣ್ಣಿನ ದೃಷ್ಟಿ ಬಹಳ ಬೇಗ ಒಂದು ರೀತಿ ಆ ದೃಷ್ಟಿಯನ್ನು ಮಂದವಾಗ್ತಾ ಬರುತ್ತೆ. ಅದರಿಂದಾಗಿ ಬಹಳ ಬೇಗ ಕನ್ನಡಕವನ್ನು ಹಾಕ್ಕೊಳ್ತಾರೆ. ಅದಕ್ಕೆ ಮಗು ಹೊಟ್ಟೆಯ ಒಳಗೆ ಇದ್ದಾಗಲೇನೆ, ಗರ್ಭದಲ್ಲಿರುವಾಗಲೇನೆ ಅದಕ್ಕೆ ಕಣ್ಣಿಗೆ ಪೌಷ್ಟಿಕಾಂಶ ಕೊಡ್ತಕ್ಕಂತಹ ಈ ಸಿಹಿ ಜೋಳವನ್ನು ತಿನ್ನೋದ್ರಿಂದ ಮುಂದಿನ ದಿನಗಳಲ್ಲಿ ಮಗುವಿಗೆ ಕಣ್ಣಿಗೆ ಬರತಕ್ಕಂತಹ ಸಮಸ್ಯೆಗಳು ಬರೋದಿಲ್ಲ. ಅಂದರೆ ಎಂತಹ ಅದ್ಭುತವಾದಂತಹ ವಿಚಾರ ಇದು. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಮರೀದಿರಾ, ನೀವು ಸಿಕ್ಕಾಗ, ಸಿಕ್ಕದೇ ಇದ್ರೆ ಹುಡ್ಕೊಂಡು ಹೋಗೋದು ಬೇಡ, ಸಿಕ್ಕಾಗ ಈ ಒಂದು ಸಿಹಿ ಜೋಳವನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆಯನ್ನು ಮಾಡ್ತಾ ಬನ್ನಿ. ಅನೇಕ ರೀತಿಯಲ್ಲಿ ಸಹಾಯ ಆಗತ್ತೆ. ಅಷ್ಟೇ ಅಲ್ಲ, ಹೃದಯ ದೌರ್ಬಲ್ಯವನ್ನು ತಪ್ಪಿಸತ್ತೆ. ಮತ್ತು ಯಾರು ಆಗಿಂದಾಗೆ ಈ ಜೋಳವನ್ನು ತಿಂತಾ ಇರ್ತಾರೆ ಅವರಿಗೆ ಮುಂದೊಂದು ದಿವಸ ಸ್ಟ್ರೋಕ್ ಆಗುವುದನ್ನು ಕೂಡ ತಪ್ಪಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವೆಲ್ಲವೂ ಬಹಳ ಉತ್ತಮ ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂತಹ ಒಂದು ಪದಾರ್ಥಗಳು. ಇದರ ಸೇವನೆಯನ್ನು ಮಾಡಬೇಕು. ಇದನ್ನು ಯಾವುದಕ್ಕಾದರೂ ಸರಿ, ಯಾವ ರೂಪದಲ್ಲಾದರೂ ಸೇವನೆ ಮಾಡಿ, ಒಂದು ಕೋಸಂಬರಿಯ ರೂಪದಲ್ಲಿ ಮಾಡಿ ಕೂಡ ಸೇವನೆ ಮಾಡೋದರಿಂದನೂ ಕೂಡ ಸಾಕಷ್ಟು ಲಾಭ ಆಗತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾಗಿ, ಎಲ್ಲರಿಗೂ ಒಳ್ಳೆಯದೇ, ಆದರೆ ಇವರಿಗೆ ಮತ್ತಷ್ಟು ವಿಶೇಷವಾಗಿ ಉತ್ತಮವಾಗ್ತಕ್ಕಂಥ ಆಹಾರ ಇದನ್ನು ಸೇವನೆ ಮಾಡಿ ನಿಮ್ಮ ಮತ್ತು ಮುಂದೆ ಹುಟ್ಟುವ ಮಗುವಿನ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತು ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ನೀವು ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಆರೋಗ್ಯವಾಗಿರಲಿ ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಅದಕ್ಕೆ ನೀವು ಕೂಡ ಪ್ರೋತ್ಸಾಹವನ್ನು ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೇನೆ. ಅಲ್ಲಿವರೆಗೆ ನಮಸ್ತೆ.